ಈಗ ವಿದ್ಯಾರ್ಥಿನಿಯರಿಂದ ನಮ್ಮ ರಾಷ್ಟ್ರದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರೂಜಿಯವರ ಭಾವಚಿತ್ರಕ್ಕೆ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಇಂದಿನ ದಿನ ವಿಶೇಷ ಏಕೆಂದರೆ ನಮ್ಮ ಮಾಜಿ ರಾಷ್ಟ್ರದ ಪ್ರಥಮ ಪ್ರಧಾನಿಗಳಾದಂಥ ಪಂಡಿತ್ ಜವಾಹರಲಾಲ್ ನೆಹರೂರವರು ತಮ್ಮ ಜನ್ಮದಿನಾಚರಣೆಯನ್ನು ಮಕ್ಕಳಿಗೋಸ್ಕರ ಬಿಟ್ಟುಕೊಟ್ಟು ಮಕ್ಕಳ ದಿನಾಚರಣೆ ಅಂತ ಆಚರಿಸ್ತಿದ್ದಾರೆ ಹೀಗಾಗಿ ಚಾಚಾ ನೆಹರೂರವರು ಮಕ್ಕಳ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಹಾಗೂ ಪ್ರೇಮವನ್ನು ಬೆಳೆಸಿಕೊಂಡಿದ್ದರು ಈ ಒಂದು ತಮ್ಮ ಹುಟ್ಟುಹಬ್ಬವನ್ನು ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಬಿಟ್ಟುಕೊಟ್ಟು ಮಕ್ಕಳ ದಿನಾಚರಣೆಯನ್ನು ಅಂತ ಆಚರಿಸ್ತಾ ಇದೆ ಎಲ್ಲ ಪಾಲಕರು ತಮ್ಮ ಮಕ್ಕಳ ಒಂದು ಹುಟ್ಟುಹಬ್ಬವನ್ನು ಆಚರಿಸಲು ಆಗುವುದಿಲ್ಲ ಕೆಲವೇ ಕೆಲವರು ಉಳ್ಳವರು ಮಾಡ್ತಾರೆ ಆ ದಿಸೆಯಲ್ಲಿ ಎಲ್ಲ ಮಕ್ಕಳು ದೇಶದ ಎಲ್ಲ ಮಕ್ಕಳು ನನ್ನ ಮಕ್ಕಳು ಆ ಮಕ್ಕಳಿಗೆ ಒಂದು ವಿಶೇಷವಾದ ಜನ್ಮದಿನಾಚರಣೆ ಇರಲಿ ಅಂತ ಬಯಸಿ ತಮ್ಮ ಜನ್ಮದಿನಾಚರಣೆಯನ್ನು ಮಕ್ಕಳಿಗೋಸ್ಕರ ಬಿಟ್ಟುಕೊಟ್ಟು ಮಕ್ಕಳ ದಿನಾಚರಣೆಯನ್ನು ನವೆಂಬರ್ 14ರಂದು ನಾವು ಆಚರಿಸ್ತಿದ್ದೇವೆ ಅಂಥ ಒಬ್ಬ ಶ್ರೇಷ್ಠ ಪ್ರಧಾನಿಗೆ ನಮ್ಮ ಶಾಲಾ ಮಕ್ಕಳಿಂದ ಭಾವಪೂರ್ಣ ಒಂದು ಭಕ್ತಿಯ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ ಬಹಳ ಸಂಭ್ರಮ ಸಡಗರ ಏಕೆಂದರೆ ಮಕ್ಕಳು ನಮ್ಮ ನಾಳಿನ ನಾಗರಿಕರು ಮಕ್ಕಳು ನಮ್ಮ ನಾಳಿನ ನಾಡನ್ನಾಳುವ ರಾಜರು ಮಕ್ಕಳು ಈ ದೇಶದ ರಾಯಭಾರಿಗಳು ಮಕ್ಕಳು ಈ ದೇಶದ ಪ್ರಜೆಗಳು ಮಕ್ಕಳು ನಮ್ಮ ಕನಸು ತುಂಬುವ ಕನಸುಗಳು ಇಂಥ ಒಂದು ಮಕ್ಕಳು ನಮ್ಮ ದೇಶದ ವಾರಸುದಾರರು ಹಾಗೂ ಇಂದಿನ ಮಕ್ಕಳು ನಾಳಿನ ನಾಗರಿಕರೇ ನಾವು ಅಂತ ಹೇಳುವಾಗ ಇಂಥ ಒಂದು ಮಕ್ಕಳ ಪಾಲನೆ ಪೋಷಣೆ ನಮ್ಮೆಲ್ಲ ಪಾಲಕರ ಗುರುಗಳ ಶಿಕ್ಷಕರ ಗುರುಮಾತೆಯರ ಕರ್ತವ್ಯವಾಗಿದೆ ಈ ಒಂದು ಭಾವಪೂಜೆಯನ್ನು ಸಲ್ಲಿಸಿದಂಥ ವಿದ್ಯಾರ್ಥಿನಿಯರಿಗೆ ನಮ್ಮ ಶಾಲಾ ಪ್ರಧಾನ ಗುರುಗಳು ಗುರುಮಾತೆಯರು ಗುರುಗಳಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಮಕ್ಕಳ ದಿನಾಚರಣೆಗೆ ಮಕ್ಕಳ ದಿನಾಚರಣೆಗೆ ಪಂಡಿತ್ ಜವಾಹರಲಾಲ್ ನೆಹರೂಜಿಯವರ ಜನ್ಮದಿನಾಚರಣೆಗೆ ಪಂಡಿತ್ ಜವಾಹರಲಾಲ್ ನೆಹರೂಜಿಯವರ ಜನ್ಮದಿನಾಚರಣೆಗೆ ಒಂದೇ ಒಂದೇ ಬಲೋ ಭಾರತ ಮಾತಾ ಕಿ ಬಲೋ ಭಾರತ ಮಾತಾ ಕಿ ಒಂದೇ ಮಕ್ಕಳ ದಿನಾಚರಣೆಗೆ ಮಕ್ಕಳ ದಿನಾಚರಣೆಗೆ ತುಂಬ ಧನ್ಯವಾದಗಳು ಮಕ್ಕಳಿಗೆ ಹಾಗೂ ಗುರುಗಳಿಗೆ ಗುರುಮಾತೆಯರಿಗೆ ಎಲ್ಲರೂ ತಮ್ಮ ಕುರ್ಚಿಗಳಲ್ಲಿ ಆಸೀನರಾಗಬೇಕು ಮುಂದಿನ ಒಂದು ಕಾರ್ಯಕ್ರಮವನ್ನು ನಮ್ಮ ನದಾಪ್ ಗುರುಗಳು ನಡೆಸಿಕೊಡ್ತಾರೆ